ರೈತರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ತುಂಗಭದ್ರಾ ಜಲಾಶಯದಲ್ಲಿ ತುಂಬಿರೋ ಹೂಳು ತೆಗಿತಾ ಇರುವಂತಹ ಕಾರ್ಯವೇ ಸಾಕ್ಷಿ. ಇಲ್ಲಿಯ ಅಧಿಕಾರಿಗಳೇ ಈ ಕಾರ್ಯ ಅಸಾಧ್ಯ ಅಂತ ಕೈಕಟ್ಟಿಕೊಳ್ತಿದ್ರು. ಆದರೆ ಇಲ್ಲಿಯ ರೈತರು ಮಾತ್ರ ಆಗದು ಅಂತ ಕೈಕಟ್ಟಿ ಕೂರಲಿಲ್ಲ. ತಾವೇ ಸ್ವತಃ ಫೀಲ್ಡ್ಗೆ ಇಳಿದು ಹೂಳೆತ್ತೋ ಕಾರ್ಯದಲ್ಲಿ ತೊಡಗಿದ್ದಾರೆ. ಹೂಳು ಹೊತ್ತೊಯ್ತಿರೋ ಟ್ರ್ಯಾಕ್ಟರ್ಗಳು, ಜಲಾಶಯದಲ್ಲಿನ ಹೂಳು ಅಗಿತಾ ಇರುವಂತಹ ಹಿಟಾಚಿ ಜೆಸಿಬಿ ಯಂತ್ರಗಳು, ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿರೋ ಜನರು. ಈ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ತಾಲೂಕಿನ ಹಿರೇಕಾಸನಕಂಡಿ ಗ್ರಾಮದ ಬಳಿಯ ತುಂಗಭದ್ರಾ ಡ್ಯಾಂ ಎಡಭಾಗದಲ್ಲಿ. ಸಾಕಷ್ಟು ದಿನಗಳಿಂದ ಹೂಳು ತುಂಬಿದ್ದ ಕೆರೆಯನ್ನ ಸ್ವಚ್ಛಗೊಳಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಅಧಿಕಾರಿಗಳು ಇದು ಆಗದ ಕೆಲಸ ಅಂತ ಕೈಕಟ್ಟಿ ಕೂತಿದ್ರು. ಆದರೆ ಗ್ರಾಮದ ರೈತರು ಕಲಾವಿದರು ಒಟ್ಟುಗೂಡಿ ಜಲಾಶಯದ ಹೂಳು ಎತ್ತಿ ಸ್ವಚ್ಛಗೊಳಿಸೋಕೆ ಮುಂದಾಗಿದ್ದಾರೆ. ಕಳೆದ 5 ದಿನಗಳಿಂದ ರೈತರು ತಮ್ಮ ಟ್ರ್ಯಾಕ್ಟರ್ ತೆಗೆದುಕೊಂಡು ಬಂದು ಜಲಾಶಯದಲ್ಲಿನ ಹೂಳನ್ನ ತೆಗಿತಾ ಬಂದಿದ್ದಾರೆ. ರೈತರ ಈ ಕಾರ್ಯಕ್ಕೆ ಹಾಸ್ಯ ಕಲಾವಿದರು ಸಾಥ್ ನೀಡಿದ್ರು. ಜಲಾಶಯಕ್ಕೆ ಭೇಟಿ ನೀಡಿ ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡುತ್ತಾ ಇದ್ದಾರೆ. ಅಲ್ಲದೆ ಜನರ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ಇನ್ನು ತುಂಗಭದ್ರಾ ಡ್ಯಾಂನಲ್ಲಿ ಈಗಾಗಲೇ 33 ಟಿಎಂಸಿಯಷ್ಟು ಹೂಳು ತುಂಬಿದೆ. ಬಲದಂಡೆಯಲ್ಲಿ ಬಳ್ಳಾರಿ ಭಾಗದ ರೈತರು ಹೂಳನ್ನ ತೆಗಿತಾ ಇದ್ದರೆ ಎಡದಂಡೆಯಲ್ಲಿ ಕೊಪ್ಪಳ ರೈತರು ಹೂಳು ತೆಗಿತಾ ಇದ್ದಾರೆ. ಈಗಾಗಲೇ ಒಟ್ಟು 7715 ಕ್ಯೂಬಿಕ್ ಮೀಟರ್ನಷ್ಟು ಹೂಳನ್ನ ತೆಗೆಯಲಾಗಿದೆ. ಟಿ ಜನಾರ್ಧನ್ ಅವರ ನೇತೃತ್ವದಲ್ಲಿ ಹೂಳು ತೆಗೆಯುವ ಕಾರ್ಯ ನಡೆಯತಾ ಇದ್ದು ಅನ್ನದಾತರ ಕಾರ್ಯಕ್ಕೆ ಪ್ರಶಂಸೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಒಟ್ಟಿನಲ್ಲಿ ತುಂಗಭದ್ರಾ ಜಲಾಶಯದಲ್ಲಿನ ಹೂಳು ರೈತರು ಹಾಗೂ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿತ್ತು. ಆದರೆ ರೈತರೇ ಈ ಸಮಸ್ಯೆಗೆ ಮುಕ್ತಿ ನೀಡುತ್ತಿದ್ದಾರೆ. ಅವರ ಈ ಕಾರ್ಯಕ್ಕೆ ಅಧಿಕಾರಿಗಳು ಅಭಯ ಹಸ್ತ ಚಾಚಬೇಕಾಗಿದೆ. ರಾಜಪ್ಪ ಬನ್ನಿದ್ದೀನಿ, ಸುದ್ದಿ ಟಿವಿ, ಕೊಪ್ಪಳ.